ಹೇ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇದ್ದೀರಾ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಗೈಸ್ ಇಲ್ಲಿ ನೋಡ್ತಾ ಇರಬಹುದು ಮೆಸೇಜ್ ಬರುತ್ತೆ ಕಂಪ್ನಿ ಕಡೆಯಿಂದ ಅದೇ ತರ ನಾವು ಪರ್ಸನಲ್ ಆಗಿ ಕಂಪನಿ ಕಡೆಯಿಂದ ಮಾಡಿರೋ ಮೆಸೇಜ್ ತರ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದೀನಿ ಇಲ್ಲಿ ನೋಡ್ತಾ ಇರ್ಬೋದು ಡೀಟೇಲ್ಸ್ ಕೊಟ್ಟರು ಅಷ್ಟೇನೆ ಕಂಪ್ನಿ ಕಡೆಯಿಂದ ಬಂದಿದೆ ಹೊರತು ನಾವು ಕಳಿಸಿರೋದಲ್ಲ ಅಂತ ಬರುತ್ತೆ ಇದೇ ತರ ಪರ್ಸನಲ್ ಆಗಿ ನಾವು ಮಾಡಬಹುದು ನೋಡಿ ಫೈವ್ ಒನ್ ಫೋರ್ ಜೀರೋ ಒನ್ ಅಂತ ಇದೆ ಸರ್ ನಮಸ್ಕಾರ ಏನ್ ಮಾಡ್ತಾ ಇದೀರಾ ಊಟ ಆಯ್ತಾ ಅಂತ ಬರ್ತಾ ಇದೆ ಅದೇ ತರ ನೀವು ಪರ್ಸನಲ್ ಹೇಗೆ ಮೆಸೇಜ್ ಮಾಡೋದು ಅಂತ ಫುಲ್ ಡೀಟೈಲ್ ಆಗಿ ತಿಳ್ಸ್ಕೊಡ್ತಾ ಇದೀನಿ ಜೊತೆಗೆ ಇದನ್ನ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ ಯಾರೂ ಒಬ್ರು ಲೈಫಲ್ಲಿ ಆಟಾಡಕ್ ಹೋಗ್ಬಿಡಿ ಸುಮ್ನೆ ಕಾಮಿಡಿಯಾಗಿ ಜೋಶ್ ಆಗಿರ್ಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇನೆ ಜೊತೆಗೆ ನಿಮ್ಗೆ ನಮ್ ಚಾನ್ ಸಬ್ಸ್ಕ್ರೈಬ್ ಗೊತ್ತಲ್ಲ ಕೆಳಗಡೆ ಕಾಣ್ತಾ ಎಂಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ ಕ್ಲಿಕ್ ಮಾಡಿ ನಾವೇ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ಗೋ ಅಂಡ್ ವಾಚ್ ಅಂತ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ ಕೆಳಗಡೆ ಕಡೆ ರೆಡ್ ಬಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಕ್ಲಿಕ್ ಮಾಡಿ ಮ್ಲಿಕ್ ಹೊಸ ವೀಡಿಯೋ ಹಾಕೋರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವೀಡಿಯೋ ಗೋ ಅಂಡ್ ವಾಚ್ ಅಂತ ಗೈಸ್ ಫಸ್ಟ್ ಅವ್ರ ಹೇಳ್ಬೇಕು ಅಂದ್ರೆ ನೀವು ಈಗ ಗೂಗಲ್ಗೆ ಹೋಗಿ ಇಲ್ಲಿ ಗೂಗಲ್ಗೆ ಹೋಗ್ತಾ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಡಬ್ಲ್ಯೂ 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 ಅಕಸ್ಮಾತ್ ನೀವು ವೆಬ್ಸೈಟ್ ಸಿಕ್ತ ಅಂದ ತಕ್ಷಣ ನೀವೇ ಹೋಗ್ಬಿಟ್ರೆ ಅದು ನಿಜವಾಗ್ಲೂ ವರ್ಕ್ ಆಗಲ್ಲ ಆಮೇಲೆ ನಿಮ್ಗೆ ವರ್ಕ್ ಆಗಿಲ್ಲ ಅಂತ ನನ್ನ ಕೇಳಬಾರ್ದು ಫೇಕ್ ಅಂತಾನು ಕಮೆಂಟ್ ಮಾಡಬಾರ್ದು ಈಗಲೇ ಹೇಳ್ತಾ ಇದೀನಿ ಎಲ್ಲಾನು ಡಬ್ಲ್ಯೂ ಡಾಟ್ ಇಲ್ಲಿ ಎಫ್ ಆರ್ ಇ ಫ್ರೀ ಎಸ್ ಎಂ ಎಸ್ ಅಂತ ಕೊಡ್ತಿದಂಗೆ ಮೇಲ್ಗಡೆ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ಕೊಡಿ ಕ್ಲಿಕ್ ಮಾಡ್ತಿದಂಗೆ ಅದೇ ಓಪನ್ ಆಗುತ್ತೆ ಒಂದ್ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ ಈಗ ನೋಡ್ತಾ ಇರಬಹುದು ಇಲ್ಲಿ ಓಪನ್ ಆಗಿದೆ ಅಲ್ಲ ಓಪನ್ ಆದ್ಮೇಲೆ ಇಲ್ಲಿ ಫ್ರೀ ಎಸ್ ಎಂ ಎಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಫ್ರೀ ಎಸ್ ಎಂ ಎಸ್ ಅಂತ ಕ್ಲಿಕ್ ಮೇಲೆ ನೀವು ಸ್ವಲ್ಪ ಝೂಮ್ ಹಾಕೊಂಡು ಇಲ್ಲಿ ಕಾಣ್ತಾ ಚೂಸ್ ಎ ಕಂಟ್ರಿ ಅಂತ ಇದೆ ಗೊತ್ತಾ ಸಾರಿ ಚೂಸ್ ಕಂಟ್ರಿ ಅಂದ್ರೆ ಕ್ಲಿಕ್ ಮಾಡಿಕೊಂಡು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ನೀವು ಫಾರಿನ್ ಕಳಿಸಿದ್ರೆ ಫಾರಿನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಬೇಕೋ ಅದಕ್ಕೆ ಕಳಿಸ್ಕೊಳ್ಳಿ ನನಗೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನಿಮ್ದು ಫೋನ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಫೋನ್ ನಂಬರ್ ನಾನು ಲಾಸ್ಟ್ ಎಂಟರ್ ಮಾಡ್ತೀನಿ ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನು ಟೈಪ್ ಮಾಡಿ ಹೇಳ್ಬೇಕು ಅಂದ್ರೆ ಒನ್ ಸಿಕ್ಸ್ಟಿ ವರ್ಡ್ಸ್ ಇರಬೇಕು ಅರಮೇಲೆ ಜಾಸ್ತಿ ಆದ್ರೆ ಮೆಸೇಜ್ ಹೋಗಲ್ಲ ಇದು ಇಂಪಾರ್ಟೆಂಟ್ ಸ್ಟೆಪ್ ಇದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಬಂದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ನೋಡಿ ಆ ನಂಬರ್ನ ಇಲ್ಲಿ ಮಿಸ್ಟೇಕ್ ಇಲ್ದಂಗೆ ಟೈಪ್ ಮಾಡಬೇಕು ನೀವು ಟೈಪ್ ಮಾಡಿ ಟೈಪ್ ಮಾಡಾದ್ಮೇಲೆ ಫೋನ್ ನಂಬರ್ ಹಾಕಬೇಕು ಈಗ ನಾನು ಫೋನ್ ನಂಬರ್ ಎಂಟರ್ ಮಾಡ್ತೀನಿ ನಂದು ಫೋನ್ ನಂಬರ್ ಎಂಟರ್ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ ಸೆಂಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ಅವ್ರಿಗೆ ಆಟೋಮೆಟಿಕ್ ಆಗಿ ಒಂದ್ ಮೆಸೇಜ್ ಸೆಂಡ್ ಆಗುತ್ತೆ ನೀವು ಮೆಸೇಜ್ ಮಾಡಿದೀರಾ ಅಂತ ಗೈಸ್ ಈ ವಿಡಿಯೋ ಏನನ್ಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂದು ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಆಗುತ್ತೆ ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಎಲ್ರಿಗೂ ನಮಸ್ಕಾರ